ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಇದರಲ್ಲಿ ಸಿಗುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಮೈ ಚಾನಲ್. ನಾನು ನಿಮ್ಮ ರಂಜಿತಾ ಆಚಾರ್ಯ. ನಾನಿವತ್ತು ಒನ್ ಆಫ್ ದ ವಂಡರ್ಫುಲ್ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ಬಂದಿದ್ದೀನಿ. ಸೊ ಪ್ರಾಡಕ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಸ್ಪಿರಲ್ನ. ಸ್ಪಿರಲ್ನ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದೊಂದು ಸೂಪರ್ ಫುಡ್ ಅಂಡ್ ಫ್ಯೂಚರ್ ಫಾರ್ ದ ಫುಡ್ ಅಂತಾನು ಹೇಳ್ಬೋದು. ಸೊ ಹಾಗೆ ಈ ಒಂದು ಸ್ಪಿರಲಿನದ ಫೀಚರ್ ಆಗಿರ್ಬೋದು, ಬೆನಿಫಿಟ್. ಸೊ ಇದನ್ನ ನಾವು ತಗೊಳ್ಳೋದ್ರಿಂದ, ಅಂದ್ರೆ ನಾವು ತಿನ್ನೋದ್ರಿಂದ, ಸೊ ಇದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ, ಸೊ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದ ಮೂಲಕ ಸಿಗುತ್ತೆ. ಸೊ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಸ್ಪಿರಲಿನ ಏನಿದೆ, ಇದು ಬ್ಲೂ ಗ್ರೀನ್ ಆಲ್ಗೆ, ಅಂದ್ರೆ ಹಸಿರು ಮತ್ತೆ ನೀಲಿ ಬಣ್ಣದ ಪಾಚಿ ಅಂತ ಕೂಡ ಕರಿಬಹುದು ಇದನ್ನ. ಸೊ ಇದು ತಿಳಿ ಹಾಗೂ ತಾಜಾ, ಅಂದ್ರೆ ಫ್ರೆಶ್ ವಾಟರ್ ಅಲ್ಲಿ ಬೆಳೆಯುವಂತ ಒಂದು ಅಂಶ ಅಂತಾನೆ ಹೇಳ್ಬೋದು. ಸೊ ಇದನ್ನ ನಾವು ಕೆರೆ ಹಾಗೆ ಸಮುದ್ರದಲ್ಲಿ ನೋಡ್ತೀವಿ. ಇದನ್ನ ವಿಟಮಿನ್ಗಳ ಮೂಲ ಅಂತ ಕೂಡ ಕರಿಬಹುದು. 60-70% ಆಫ್ ಕಂಪ್ಲೀಟ್ ಪ್ರೋಟೀನ್ ಇದರಲ್ಲಿ ಇದೆ. ಅದ್ರ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಎಸೆನ್ಷಿಯಲ್ ಅಮೈನೋ ಆಸಿಡ್ ನ ಕೂಡ ಇದು ಒದಗಿಸುತ್ತೆ. ಸೊ ಇದನ್ನ ಫುಡ್ ಆಫ್ ದ ಫ್ಯೂಚರ್ ಅಂತ ಕೂಡ ಕರೀತಾರೆ. ಯಾಕಪ್ಪ ಅಂದ್ರೆ ಬೇರೆ ಯಾವುದೇ ತರಕಾರಿ ಹಾಗೆ ಆಹಾರದಲ್ಲಿ ಸಿಗದ ಪೋಷಕಾಂಶ ಹಾಗೆ ಪೋಷಕಾಂಶದ ಸಾಂದ್ರತೆ ಈ ಒಂದು ಸ್ಪಿರಲ್ನ ಕ್ಯಾಪ್ಸೂಲ್ ಇಂದ ನಮಗೆ ಸಿಗುತ್ತೆ. ಹಾಗಾಗಿ ಇದನ್ನ ಈ ಹೆಸರಿಂದ ಕರೀತಾರೆ. ಇದನ್ನ ಆಯುರ್ವೇದಿಕ್ ಪ್ರಾಡಕ್ಟ್ ಅಂತ ಕೂಡ ಕರಿತೀವಿ. ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಇದರಿಂದ ಸಿಗುತ್ತೆ. ಇದರಲ್ಲಿ ಒಂದು ರೀತಿಯ ಸೂಪರ್ ಫುಡ್ ಕಂಟೆಂಟ್ ಕೂಡ ಇದೆ. ಜೊತೆಗೆ ವಂಡರ್ ಆಗಿರುವ ಆಂಟಿ ಆಕ್ಸಿಡೆಂಟ್ ಅಂಡ್ ಫೈಟೋ ನ್ಯೂಟ್ರಿಯೆಂಟ್ಸ್ ಇದೆ. ಅದ್ರ ಜೊತೆಗೆ ಯಾವುದೇ ರೀತಿಯ ಕೊಲೆಸ್ಟ್ರಾಲ್ ಅಂಡ್ ಫ್ಯಾಟ್ ಕಂಟೆಂಟ್ ಇಲ್ಲ. ಸೊ ಇದು ಮೇಡ್ ಫ್ರಮ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಪೌಡರ್, ಅಂದ್ರೆ ಸಾವಯವವಾಗಿ ಹಾರ್ವೆಸ್ಟಿಂಗ್ ಮಾಡಿರುವಂತ ಒಂದು ಪೌಡರ್. ಈ ಒಂದು ಸ್ಪಿರುಲಿನ ಕ್ಯಾಪ್ಸುಲ್ ಏನಿದೆ, ಇದನ್ನ ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟ್ ಅಲ್ಲಿ ಉತ್ಪಾದನೆ ಮಾಡಿರ್ತಾರೆ. ಹಾಗೆ ಹಲವಾರು ಸಂಸ್ಥೆಗಳ ಮೂಲಕ ಪ್ರಮಾಣೀಕೃತ ಸರ್ಟಿಫಿಕೇಶನ್ ಪಡೆದಿದೆ. ಯಾವುದು ಅಂತ ಅಂದ್ರೆ USA ಅಂಡ್ USDA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂಡ್ ಯುನೈಟೆಡ್ ಸ್ಟೇಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ನೇಚರ್ ಲ್ಯಾಂಡ್ ಆರ್ಗ್ಯಾನಿಕ್ ಅಂತ ಜರ್ಮನಿಯಿಂದ ದೃಢೀಕರಣ ಪಡ್ಕೊಂಡಿದೆ. ಅದೇ ರೀತಿ ಎಕೋ ಸರ್ಟಿಫೈಡ್ ಫ್ರಮ್ ಫ್ರಾನ್ಸ್ ಇಂದ ಕೂಡ ಸರ್ಟಿಫಿಕೇಶನ್ ಪಡ್ಕೊಂಡಿದೆ. ಹಾಗಿದ್ರೆ ಇವಾಗ ಗೊತ್ತಾಗಿರ್ಬೋದು ಇದೊಂದು ಉನ್ನತ ಗುಣಮಟ್ಟದ ಪ್ರಾಡಕ್ಟ್ ಅಂತ. ಸೊ ಹಾಗೆ ಮೋದಿ ಕೇರ್ ನಮಗಾಗಿ ಈ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿದೆ. ಸೊ ಹಾಗಿದ್ರೆ ಇದರ ಬೆನಿಫಿಟ್ ನಾವು ನೋಡ್ಲೇಬೇಕಲ್ವಾ? ಸೊ ಇದು ಯಾವ ರೀತಿ ನಮ್ಗೆ ಉಪಯೋಗ ಆಗುತ್ತೆ ಅಂತ. ಇದೊಂದು ರೀತಿ 3-way ಆಕ್ಷನ್ ಮಾಡುತ್ತೆ, ಅಂದ್ರೆ 3 ರೀತಿ ಕೆಲಸ ಮಾಡುತ್ತೆ. ಯಾವುದು ಅಂದ್ರೆ, ಮೊದಲೇದು ಫೋರ್ಟಿಫಿಕೇಶನ್, ನಮ್ಮ ದೇಹದಲ್ಲಿ ನೈಜ ಗುಣಗಳು ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಇದನ್ನ ಬೂಸ್ಟ್ ಅಪ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಎರಡನೇದು ರೀಸ್ಟೋರ್, ಪಚನ ಕ್ರಿಯೆ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ನ ಕೂಡ ಸರಿ ಮಾಡುತ್ತೆ. ಹಾಗೆ ನ್ಯೂಟ್ರಿಷನ್ ಪ್ರಾಬ್ಲಮ್ ಅಂದ್ರೆ ಪೋಷಕಾಂಶದ ಕೊರತೆಯನ್ನು ಕೂಡ ನೀಗಿಸುತ್ತೆ. 3rd ಕ್ಲೆನ್ಸಿಂಗ್, ನಮ್ಮ ದೇಹದಲ್ಲಿ ಇದೊಂದು ರೀತಿ ಕ್ಲೆನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ, ಬಾಡಿಯಲ್ಲಿ ಇರುವಂತ ಟಾಕ್ಸಿನ್ಸ್ ಗಳನ್ನ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಆಗುವ ಕಾರ್ಯವನ್ನ ಸಲೀಸಾಗಿ ಅಂದ್ರೆ ಸುಗಮಗೊಳಿಸೋದಕ್ಕೆ ಒಂದು ರೀತಿಯ ಈ ಸ್ಪಿರಲ್ ಅನ್ನ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಈ ಒಂದು 3-way ಆಕ್ಷನ್ ಇಂದ ಸಿಗುವಂತ ಬೆನಿಫಿಟ್ ಗಳು. ಹಾಗಿದ್ರೆ ರಿಯಲ್ ಬೆನಿಫಿಟ್ ಏನು? ಸೊ ಇದರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ನಮ್ಮ ದೇಹಕ್ಕೆ, ಬೇರೆ ರೀತಿಯ ಒಂದಷ್ಟು ಪ್ರಾಬ್ಲಮ್ ಗಳಿಗೂ ಕೂಡ ಇದು ಸೊಲ್ಯೂಷನ್ ಅಂತ ಹೇಳ್ಬೋದು. ಈಗ ಒಂದೊಂದಾಗಿ ಬೆನಿಫಿಟ್ ನ ನೋಡ್ತಾ ಹೋಗೋಣ. ಮೊದಲೇದಾಗಿ ಇಮ್ಯುನಿಟಿ. ಸೊ ಎಲ್ಲಾ ವಯಸ್ಕರಿಗೆ ಇಮ್ಯುನಿಟಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇವಾಗ ಇಮ್ಯುನಿಟಿ ಪವರ್ ಕಡಿಮೆ ಆಗೋದು, ಸೊ ಈ ಒಂದು ಪ್ರಾಬ್ಲಮ್ ಇಂದ ತುಂಬಾ ಜನ ಸಫರ್ ಆಗ್ತಾ ಇರ್ತಾರೆ. ಸೊ ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ರಿಚ್ ಸೋರ್ಸ್ ಆಫ್ ಐರನ್, ದೇಹದಲ್ಲಿ ಕಬ್ಬಿಣ ಅಂಶ ಏನಾದ್ರೂ ಕಡಿಮೆ ಆಗಿದ್ರೆ, ಐರನ್ ಕಂಟೆಂಟ್ ಏನಾದ್ರೂ ಕಡಿಮೆ ಆಗಿದ್ರೆ, ಸೊ ಅದನ್ನ ಕೂಡ ಹೆಚ್ಚಿಸುತ್ತೆ, ಕಬ್ಬಿಣಾಂಶದ ಕೊರತೆಯನ್ನ ನೀಗಿಸುತ್ತೆ. ನೆಕ್ಸ್ಟ್ ಹೆಲ್ದಿ ಲಿವರ್, ಲಿವರ್ ನ ಸಾಮರ್ಥ್ಯ ಹಾಗೆ ಇದರ ಆರೋಗ್ಯವನ್ನ ಕಾಪಾಡುತ್ತೆ, ಒತ್ತಡವನ್ನ ಹತೋಟಿಗೆ ತರುವ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಹೆಲ್ದಿ ಹೇರ್ ಅಂಡ್ ಸ್ಕಿನ್, ಯಾರಿಗೆಲ್ಲ ತಮ್ಮ ಹೇರ್ ಮತ್ತೆ ಸ್ಕಿನ್ ಬಗ್ಗೆ ತುಂಬಾ ಕಾಳಜಿ ಮಾಡ್ತೀರಾ, ಸೊ ಕಾಳಜಿ ಮಾಡ್ಬೇಕು ಅಂತ ಇಷ್ಟಪಡ್ತಾ ಇರೋರು, ನಿಮಗೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಈ ಒಂದು ಸ್ಪಿರಲಿನ ಅಂತ ಹೇಳ್ಬೋದು. ಸೊ ಇದು ಮುಖದ ಕಾಂತಿಯನ್ನ ಹೆಚ್ಚಿಸುತ್ತೆ, ಅದೇ ರೀತಿ ಹೇರ್ ಪ್ರಾಬ್ಲಮ್ ನ ಕೂಡ ಸಾಲ್ವ್ ಮಾಡುತ್ತೆ. ಫೈಟ್ ವಿತ್ ಸ್ಟ್ರೆಸ್, ಎಸ್, ತುಂಬಾ ಸ್ಟ್ರೆಸ್ ಏನಾದ್ರೂ ತಗೊಳ್ತಾ ಇದ್ರೆ, ಸೊ ಇದರಿಂದ ರಿಲೀಫ್ ಆಗೋದಕ್ಕೆ ಈ ಒಂದು ಸ್ಪಿರಲ್ ಅನ್ನ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫೈಟ್ಸ್ ಡಯಾಬಿಟೀಸ್, ಎಸ್, ಇವಾಗಂತೂ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ಒಂದು ಸಕ್ಕರೆ ಕಾಯಿಲೆ. ಸೊ ಇದ್ರ ವಿರುದ್ಧ ಕೂಡ ಇದು ಹೋರಾಡುತ್ತೆ, ಬರದೇ ಇರೋ ರೀತಿ ಪ್ರೊಟೆಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಬೂಸ್ಟ್ ಎನರ್ಜಿ ಅಂಡ್ ಸ್ಟಾಮಿನಾ, ನಮ್ಮ ದೇಹಕ್ಕೆ ಬೇಕಾದಷ್ಟು ಸ್ಟಾಮಿನಾವನ್ನ ಹೆಚ್ಚಿಸುತ್ತೆ, ಹಾಗೆ ಶಕ್ತಿಯನ್ನು ಕೂಡ ಕಾಯ್ದುಕೊಳ್ಳುತ್ತೆ. ನೆಕ್ಸ್ಟ್ ಇಂಪ್ರೂವ್ಡ್ ವಿಷನ್, ಏಜ್ ಆದಾಗೆ ಕೂಡ ಕಣ್ಣಿನ ದೃಷ್ಟಿಯ ಪ್ರಾಬ್ಲಮ್ ಅನ್ನೋದು ತುಂಬಾನೇ ಕಾಣಿಸ್ಕೊಳ್ಳುತ್ತೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು, ಇವಾಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಈ ಒಂದು ಪ್ರಾಬ್ಲಮ್ ಕಾಮನ್ ಆಗಿದೆ. ಸೊ ಇದರಿಂದ ಹೊರಗೆ ಬರೋದಕ್ಕೆ ಒನ್ ಆಫ್ ದ ವಂಡರ್ಫುಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ಸೊ ಈ ಒಂದು ಸ್ಪಿರಲಿನ ಅಂತ ಹೇಳ್ಬೋದು. ಅದೇ ರೀತಿ ಆಂಟಿ ಇನ್ಫ್ಲಮೇಟರಿ, ಸೊ ಇದೊಂದು ದೇಹದ ಕೆಲವೊಂದಷ್ಟು ಭಾಗಗಳಲ್ಲಿ ಉರಿ ಊತ ಕಾಣಿಸ್ಕೊಳ್ಳೋದು, ನೋವು ಕಾಣಿಸ್ಕೊಳ್ಳೋದು ಆಗುತ್ತೆ. ಸೊ ಇದು ಬೇರೆ ಬೇರೆ ಕಾರಣಗಳಿಂದ ಕೂಡ ಬರ್ಬೋದು, ಯಾಕಂದ್ರೆ ಪರ್ಟಿಕ್ಯುಲರ್ ರೀಸನ್ ನಾವು ಹೇಳೋದಕ್ಕಾಗಲ್ಲ. ಸೊ ಇದನ್ನು ಕೂಡ ಹತೋಟಿಗೆ ತರುವಂತ ಕೆಲಸ ಮಾಡುತ್ತೆ. ಕೊನೆಯದಾಗಿ ನೋಡೋದಾದ್ರೆ ಇಂಪ್ರೂವ್ ಲ್ಯಾಕ್ಟೇಷನ್, ಎಸ್, ಲೇಡೀಸ್ ಇದರಿಂದ ತುಂಬಾ ಜನ ಸಫರ್ ಆಗ್ತಾ ಇರ್ತಾರೆ. ಆಫ್ಟರ್ ರಿಪ್ರೊಡಕ್ಷನ್ ಅಂದ್ರೆ ಮಗು ಹುಟ್ಟಿದ ನಂತರದಲ್ಲಿ ಮಗುಗೆ ಎದೆಹಾಲು ಕೊಡ್ಬೇಕಾದ್ರೆ ಈ ಒಂದು ಸಮಸ್ಯೆ ಆಗುತ್ತೆ, ಅಂದ್ರೆ ಎದೆಹಾಲು ಕಡಿಮೆ ಆಗೋದು, ಇಲ್ಲ ಅಂತ ಆದ್ರೆ ಕೆಲವೊಬ್ಬರಿಗೆ ಎದೆಹಾಲು ಉತ್ಪಾದನೆ ಆಗೋದೇ ಇಲ್ಲ. ಸೊ ಈ ಒಂದು ಪ್ರಾಬ್ಲಮ್ ಇದ್ದಾಗ, ಅಂದ್ರೆ ಲ್ಯಾಕ್ಟೇಷನ್ ಪ್ರಾಬ್ಲಮ್, ಫಸ್ಟ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನಾವು ಈ ಒಂದು ಸ್ಪಿರುಲಿನವನ್ನ ಕೊಟ್ರೆ, ಸೊ ಖಂಡಿತ ಮಿಲ್ಕ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಮಗುವಿಗೆ ಬೇಕಾದಷ್ಟು ಆರೋಗ್ಯಕರವಾದ ಫೀಡ್ ಕೂಡ ಸಿಗುತ್ತೆ. ಸೊ ಇದಿಷ್ಟು ಈ ಒಂದು ಸ್ಪಿರುಲಿನ
ಪ್ರಾಡಕ್ಟ್ನ ಬೆನಿಫಿಟ್ ಹಾಗೆ ಇದರ ಫೀಚರ್ ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದೀವಿ. ಸೊ ಇದು ಎಷ್ಟು ನಮಗೆ ಉಪಯುಕ್ತ ಇದೆ, ಇದನ್ನು ತಗೊಳ್ಳೋದ್ರಿಂದ ನಮಗೆ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಗೊತ್ತಾಯಿತು ಅಂದ್ಕೊಳ್ತೀನಿ. ಫಸ್ಟಿಗೆ ನಾವು ಬೇರೆಯವರಿಗೆ ಸಜೆಸ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ಇದನ್ನು ನಾವು ಉಪಯೋಗಿಸ್ತಾ ಬರಬೇಕು. ಎಸ್, ಖಂಡಿತ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ದಿನಕ್ಕೆ 2 ಕ್ಯಾಪ್ಸುಲ್, ಬೆಳೆಯುವ ಮಕ್ಕಳಿಗೆ ಹಾಗೆ ಏಜ್ ಓಲ್ಡ್ ಆಗಿರೋರಿಗೆ, ಸ್ಪೋರ್ಟ್ಸ್ ಪರ್ಸನ್, ಸೊ ಯಾರಿಗೆ ಬೇಕಾದ್ರೂ ಈ ಒಂದು ಪ್ರಾಡಕ್ಟ್ ನೀವು ಸಜೆಸ್ಟ್ ಮಾಡಬಹುದು. ಮಾರ್ನಿಂಗ್ ಒಂದು, ನೈಟ್ ಒಂದು. ಸೊ ಊಟದ ನಂತರದಲ್ಲಿ ಇದನ್ನು ತಗೊಳ್ಬೇಕು. ಇದನ್ನ ಆಫ್ಟರ್ ಫುಡ್ ತಗೊಳ್ಬೇಕಾಗತ್ತೆ. 12 ವರ್ಷಕ್ಕಿಂತ ಮೇಲ್ಪಟ್ಟಂತ ವ್ಯಕ್ತಿಗಳು ಯಾರು ಬೇಕಾದ್ರೂ ಇದನ್ನ ತಗೊಳ್ಬಹುದು. ಹಾಗೆ ಈ ಒಂದು ಪ್ರಾಡಕ್ಟ್ ನ ಅವೈಲಬಿಲಿಟಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಸೊ ಆ ಲಿಂಕ್ ತ್ರೂ ನೀವು ಬೈ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೇರವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರಾಡಕ್ಟ್ ನ ಪಡ್ಕೊಳ್ಬಹುದು. ಐ ಹೋಪ್ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.